ಸರ್, ಇದು ಬಟರ್ಫ್ಲೈ, ಇದು ನಂದು ಓಲ್ಡ್ ನೈಟಿ. ಅದಕ್ಕೆ ಸಪೋರ್ಟಿಗೆ ಮಿಡ್ಲ್ ಅಲ್ಲಿ ವಾಟರ್ ಬಾಟ್ಲ್ ಕೊಡಿ. ಇದು ಕೆಸುವಿನ ಎಲೆ ಉಂಟಲ್ಲ ಸರ್, ಮೌಲ್ಡ್ ತರ ತಗೊಂಡು ಶೇಪ್ ಸಿಮೆಂಟ್ ಇದು ಮಾಡಿ ಮಾಡಿದ್ದು. ಈ ಟಬ್ ಕೂಡ ಹಾಗೆ, ಇದು ಕೂಡ ನಾನೇ ಮಾಡಿದ್ದು. ಅದ್ರಲ್ಲಂತೇಲು ಆಮೆ ಹೌದು, ಅದು ಥರ್ಮಕೋಲ್ ಬಾಲ್ ಬರ್ತದಲ್ಲ, ಅದನ್ನ ಕಟ್ ಮಾಡಿ ಹಾಗೆ ಶೇಪ್ ಕೊಟ್ಟು ಎಲ್ರಿಗೂ ಇದು ತುಂಬಾ ಅಟ್ರಾಕ್ಷನ್. ಬಾತ್ ಟವಲ್ ಉಂಟಲ್ಲ, ಅದರದ್ದು ಹಾಗೆ ಸಿಮೆಂಟ್ ಅಲ್ಲಿ ಅದ್ದಿ ಹೀಗೆ ಹಕ್ಕಿಯ ಶೇಪ್ ಕೊಟ್ಟದ್ದು. ಇದು ಉಪಯೋಗಿಸಿದ ಅಥವಾ ಎಸೆಯುವಂತಹ ವಸ್ತುಗಳನ್ನ ಇಲ್ಲಿ ನೀವು ಬಳಸಿರೋದಿದೆಯಲ್ಲ, ಇದು ತುಂಬಾ ಜನರಿಗೆ ಮಾದರಿ ಅಂತ ಆಗಬಹುದು. ಇದು ಮೇಲೆ ಕ್ಯಾಪ್ ಬರ್ತದಲ್ಲ, ಅದಕ್ಕೆ ಪೇಂಟ್ ಕೊಟ್ಟು ಇದು ಕೂಡ ಒಂದು ಅದಕ್ಕೆ ಹ್ಯಾಂಗ್ ಮಾಡ್ಲಿಕ್ಕೆ ಡಾಲ್ ತರ ಹಾಗೆ. ಇದೆಲ್ಲ ಸಾಫ್ಟ್ ಟಾಗಿ. ಇದು ವಾಟರ್ ಬಾಟ್ಲ್, ಅದರಲ್ಲಿ ಒಂದು ಕ್ಯಾಟ್ ಇದ್ದು ಫೇಸ್. ಇದೆಲ್ಲ ಸರ್ ಇದು ದುರ್ಗಾ ಹೊಳೆದ್ದು ಕಲ್ಲುಗಳು, ಅದನ್ನು ಎಲ್ಲ ಪೇಂಟ್ ಮಾಡಿ. ಒಂದಕ್ಕಿಂತ ಒಂದು ಕಲ್ಲುಗಳು ವಿಭಿನ್ನ ಆಗಿದೆ. ಇದಕ್ಕೆಲ್ಲ ಪುರುಸೊತ್ತು ಹೇಗೆ ನಿಮಗೆ? ಅಂದ್ರೆ ನಾನು ಸ್ವಲ್ಪ ಕೆಲಸ ಸ್ವಲ್ಪ ಜಲ್ದಿ ಜಲ್ದಿ ಮಾಡುದು, ಮತ್ತೆ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಅದು ಟೈಮ್ ಇಲ್ಲ ಅಂತ ಸುಮ್ನೆ ಹೇಳ್ಬಾರ್ದು. ಟೈಮ್ ಸಿಗ್ತದೆ ನಮಗೆ, ಬೇಕಿದ್ರೆ ಖಂಡಿತ ಮಾಡಿ. ಮತ್ತೆ ಹೌಸ್ ವೈಫ್ ಇಡೀ ದಿನ ಮನೇಲಿ ಇರೋದ್ರಿಂದ, ಇರುದು ನಾವಿಬ್ರು, ಅಷ್ಟು ದೊಡ್ಡ ಏನು ಕೆಲಸ ಇರುದಿಲ್ಲ. ಮತ್ತೆ ಇದಕ್ಕೆ ನಾನು ಮಾಡಿಕೊಳ್ತೇನೆ, ಎಷ್ಟು ಬೆಳಿಗ್ಗೆ ಬೇಗ ಎದ್ದಾದ್ರೂ ಕೂಡ ಇವತ್ತು ಇದು ಕಂಪ್ಲೀಟ್ ಆಗ್ಲೇಬೇಕು ಅಂತ. ಮೇಡಮ್, ಇದನ್ನ ನೋಡಿದಾಗ ಅದೇ ಸಿಮೆಂಟ್ ಇದ್ದು ಹೊರಗೆ ಎಲ್ಲೋ ಮಾಡಿದ್ದನ್ನ ತಂದ ಹಾಗೆ, ಬಟ್ ಇದನ್ನು ನೀವೇ ಮಾಡಿರೋದಲ್ವಾ? ಹೌದು, ಇದು ನಾನೇ ಮಾಡಿದ್ದು, ಬಟ್ ಅದು ರಾಬಿಟ್ ಅದು ತಂದದ್ದು. ಇದನ್ನ ಹೇಗೆ ಮಾಡಿರೋದು ನೀವು? ಅದೇ ಸೇಮ್ ಅಲ್ಲ, ಇದರ ಒಳಗೆ ಮಾತ್ರ ಅದು ಈಗ ಇಷ್ಟು ಶೇಪ್ ಬರ್ಲಿಕ್ಕೆ ಒಳಗಿಂದ ಅದೇ ಥರ್ಮಕೋಲ್ ಕುತ್ಕೊಳಿಸಿದ್ದೇನೆ, ಓಲ್ಡ್ ಥರ್ಮಕೋಲ್ ಎಲ್ಲ. ಮತ್ತೆ ಇದು ರಟ್ಟಿನ ಬಾಕ್ಸ್ಗಳೆಲ್ಲ ಅದನ್ನೆಲ್ಲ ತುಂಬಿ ಹೊರಗಿಂದ ಒಂದು ಸರಿಗೆದ್ದು ಕವರ್ ಮಾಡಿ ಮತ್ತೆ ಅದಕ್ಕೆ ಹೀಗೆ ಸಿಮೆಂಟ್ ಸಿಮೆಂಟ್ ಅನ್ನು. ನಮಗೆ ಈ ಫ್ರಿಜ್ ಅಥವಾ ಇದರ ಬಾಕ್ಸ್ ಜೊತೆಗೆ ಥರ್ಮೋಕೋಲ್ ಬರುತ್ತಲ್ಲ, ಹೌದು ಅದರದ್ದು ಬರ್ತದಲ್ಲ, ಓಲ್ಡ್ ಅದು ಇಟ್ಟಿರ್ತೇವೆ ನಾವ್ ಎಂತಕ್ಕಾದ್ರೂ, ಅದರದ್ದೆಲ್ಲ ತಕೊಂಡು ಈಗ ಒಳಗೆ ಎಲ್ಲ ಅದು ಫುಲ್ ಇರುದು. ಅಷ್ಟು ದಪ್ಪ ಬರ್ಬೇಕಿದ್ರೆ ಅದಕ್ಕೆ ಅಷ್ಟು. ಇದು ಹಾಗೆ, ಇದು ಒಂದು ನಮ್ದು ಬಾತ್ ಟವಲ್ ಉಂಟಲ್ಲ, ಅದರದ್ದು ಹಾಗೆ ಸಿಮೆಂಟ್ ಅಲ್ಲಿ ಅದ್ದಿ ಹೀಗೆ ಹಕ್ಕಿಯ ಶೇಪ್ ಕೊಟ್ಟದ್ದು ಇದು ಅದು. ಮತ್ತೆ ಇದು ಕೂಡ ಹಾಗೆ, ಇದು ಕೂಡ ಇದು ನೋಡಿ ಹೀಗೆ, ಅದು ಕೂಡ ಬಟ್ಟೆಯಲ್ಲೇ ಮಾಡಿದ್ದು, ಸಿಮೆಂಟ್ ಮತ್ತೆ ಬಟ್ಟೆ ಸೇರಿಸಿ ಹಾಗೆ. ಇದು ಕೂಡ ಅದು ಸರ್, ಅದು ಗ್ಲೌಸ್ ಬರ್ತದಲ್ಲ, ಹೌದು, ಅದರ ಒಳಗೆ ಸಿಮೆಂಟ್ ತುಂಬಿಸಿ ನಾವೊಂದು ಹೀಗೆ ಕೈಯಲ್ಲಿ ಪಾಟ್ ಹಿಡ್ಕೊಂಡ ತರ ಹಾಗೆ ಶೇಪ್ ಕೊಟ್ಟದ್ದು, ಅದಕ್ಕೆ ಫ್ಲವರ್ ಪಾಟ್ ಹಿಡ್ಕೊಂಡ ತರ ಶೇಪ್ ಕೊಟ್ಟದ್ದು. ಮತ್ತೆ ಈ ಬರ್ಡ್ಗಳು ಕೂಡ ಹಾಗೆ ನಾನೇ ಮಾಡಿದ್ದು. ಇದು ಕೂಡ ನಾವು ಏನೋ ಒಂದನ್ನು ನೋಡಿದ್ರೆ ಮತ್ತೆ ಏನೋ ಒಂದು ಮಿಸ್ ಆಗ್ತಾ ಇರತ್ತೆ ಅಂದ್ರೆ ಅಷ್ಟು ಇದೆ ಇಲ್ಲಿ ನೋಡ್ಲಿಕ್ಕೆ. ಸೊ ನೋಡುವಾಗ ಕೇವಲ ಇಷ್ಟೇ ಜಾಗ ಅಲ್ಲಿ ಒಳಗೂ ಇರ್ಬೇಕು, ಆದ್ರೆ ಇಷ್ಟೇ ಜಾಗದಲ್ಲಿ ಅನ್ಸಿದ್ರು ಕೂಡ ನಮ್ಗೊಂದು ಅರ್ಧ ದಿನ ನೋಡ್ಬೇಕು ಅಂದ್ರೆ, ಸೂಕ್ಷ್ಮವಾಗಿ ತುಂಬಾ ಆಸಕ್ತಿ ಇರುವವರು ಖಂಡಿತ ಒಂದು ಅರ್ಧ ದಿನ ನೋಡುವಷ್ಟು ಇದೆಯಲ್ಲ. ಇದು ಸರ್ ಇದು ಐಸ್ ಕ್ರೀಮ್ ಬಾಕ್ಸ್, ಓಹೋ ಅದರಲ್ಲಿ ಹೀಗೆ ಫಿಶ್ ಶೇಪ್ ಕೊಟ್ಟದ್ದು. ಚೆನ್ನಾಗಿದೆ ಇದು. ಇದೆಲ್ಲ ಅದೇ ಜ್ಯೂಸ್ ಬಾಟ್ಲ್ ಎಲ್ಲ ಕಟ್ ಮಾಡಿ ಮಿಡ್ಲ್ ಮಿಡ್ಲ್ ಅಲ್ಲಿ ಹಾಗೆ. ಅದರಲ್ಲಿ ನಿಮ್ ಕೈಗೆ ಯಾವುದೇ ವಸ್ತುಗಳು ಸಿಕ್ಕರೆ ಅದಕ್ಕೆ ಒಂದು ಬೇರೆ ರೂಪ ಅಂತೂ ಬಂದ್ಬಿಡುತ್ತೆ ಅಲ್ವಾ? ಆ ಗಿಳಿಯೂ ಚೆನ್ನಾಗಿದೆ ಅಲ್ಲಿ. ಇದು ಕೂಡ ಅದೇ ನಾನೇ ಮಾಡಿದ್ದು. ಅದು ಈ ಇದರದ್ದು ಬಾಕ್ಸ್ ಉಂಟಲ್ಲ ಸರ್, ಇದು ಫ್ರಿಡ್ಜ್ ಅಲ್ಲಿ ಬಂದ ಬಾಕ್ಸ್ ಇದ್ದು ಈ ಸೈಡ್ ಶೇಪ್ ಬರ್ತದಲ್ಲ, ಅದು ನನಗೆ ಹಾಗೆ ಕಟ್ ಮಾಡಿಕೊಂಡು ಅದರ ವಿಂಗ್ಸ್ ಅದು ರಟ್ಟಿನ ಬಾಕ್ಸ್, ಇದರ ವಿಂಗ್ಸ್ ರಟ್ಟಿನ ಬಾಕ್ಸ್ ಅಲ್ಲಿ ಅದೇ. ಇದೆಲ್ಲ ಮಕ್ಕಳದ್ದು ಸಾಫ್ಟ್ ಟಾಯ್, ಅದನ್ನು ನಾನು ಅದೇ ಸಿಮೆಂಟ್ ನೀರಲ್ಲಿ ಅದ್ದಿ ಗಟ್ಟಿ ಮಾಡಿ ಅದನ್ನು ಪೇಂಟ್ ಕೊಟ್ಟು. ಈಗ ಇದು ಕೂಡ ಹಾಗೆ, ಈಗ ಇದು ಮಳೆಗೆಲ್ಲ ಇಟ್ಟರೆ ಇನ್ನು ಏನಾಗುದಿಲ್ಲ, ಅದೇ ನೋಡಿ ನಾವು ಇದನ್ನು ಹೀಗೆ ಇಟ್ಟರೆ ಮಳೆಗೆ ಹಾಳಾಗುತ್ತೆ. ಇದಕ್ಕೂ ಕೂಡ ಯೂಸ್ ಮಾಡಿದ್ರಲ್ಲ, ಇದು ಫುಲ್ ಇದೆ ನಾನೇ ಮಾಡಿದ್ದು ಸರ್, ಸಿಮೆಂಟ್ ಇದ್ದು ಸಿಮೆಂಟಿನಲ್ಲಿ ಮಿಡ್ಲಿಗೆ ಎಲ್ಲ ಸರಿಗೆ ಎಲ್ಲ ಇಟ್ಟಿದ್ದೇನೆ ಗಟ್ಟಿ ಬರ್ಲಿಕ್ಕೆ ಒಡಿಯದ ಹಾಗೆ. ಮೇಡಮ್, ನನಗೆ ಇಲ್ಲಿ ನೀವು ಹೆಲ್ಮೆಟ್ ಗಳನ್ನೆಲ್ಲ ಬಳಸಿದ್ದು ಹಾಳಾದ, ನನ್ನ ಮಗಂದು ಇವರದ್ದು ಎಲ್ಲ ಇತ್ತು, ಅದಕ್ಕೆ ಅದನ್ನು ಪೇಂಟ್ ಕೊಟ್ಟು
ಇಲ್ಲೊಂದು ಹೆಲ್ಮೆಟ್ ಇಲ್ಲೊಂದು ಹೆಲ್ಮೆಟ್. ಸೊ ಮೇಡಮ್, ನನ್ಗಂತೂ ನಿಜ ನಾವು ಉಪಯೋಗಿಸ ಅಥವಾ ಎಸೆಯುವಂತಹ ವಸ್ತುಗಳನ್ನ ಇಲ್ಲಿ ನೀವು ಬಳಸಿರೋದಿದೆಯಲ್ಲ, ಇದು ತುಂಬಾ ಜನರಿಗೆ ಮಾದರಿ ಅಂತ ಆಗಬಹುದು. ಹಾಗೆ ಇದು ಎಲ್ಲ ಹಾರ್ಪಿಕ್ ಬಾಟ್ಲ್ ಅಲ್ಲಿ ಟ್ರೈಬಲ್ ಮಾಸ್ಕ್ ಅಂತ ಹೇಳಿ ಮಾಡಿ ಸುಮ್ನೆ ಒಂದು ಶೋಗೆ ಇಟ್ಟದ್ದು. ಇದರಲ್ಲಿ ಗಿಡ ನಟ್ಟಿದ್ದೇನೆ, ಇದು ಮೊನ್ನೆ ಮಾಡಿದ್ದಷ್ಟೇ, ಹಾಗಾಗಿ ಏನು ನಡ್ಲಿಲ್ಲ. ಇದು ಕೂಡ ಎಲ್ಲ ಹಾರ್ಪಿಕ್ ಬಾಟ್ಲ್. ನಿಮ್ಮ ಈ ಹವ್ಯಾಸದ ಹಿಂದೆ ನಿಮ್ಮ ಯಜಮಾನರ ಸಪೋರ್ಟ್ ಖಂಡಿತ ಉಂಟು ಸರ್, ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಈಗ ನಂಗೆ ಸಿಮೆಂಟ್ ಬೇಕು, ಅವರೇ ತಗೊಂಡು ಬರೋದು, ನಾನು ಡೈಲಿ ನಾನೇನು ಪೇಟೆಗೆ ಹೋಗುದಿಲ್ಲ ಖಂಡಿತ. ಮತ್ತೆ ಫೈನಾನ್ಶಿಯಲಿ ಸಪೋರ್ಟ್ ಮೇನ್ ಅದು ಬೇಕಾದದ್ದು, ಅದು ಖಂಡಿತ ಉಂಟು ಅವರದ್ದು. ಅವ್ರು ಯಾವುದಕ್ಕೂ ಈಗ ನಾನು ಮಾಡೋದಕ್ಕೆ ಅವರು ಬೇಡ ಅಂತ ಹೇಳಲಿಲ್ಲ. ನಿನ್ನ ಎಂತ ಇಂಟ್ರೆಸ್ಟ್ ಉಂಟೋ ನೀನ್ ಮಾಡ್ಕೊಂಡು ಹೋಗು ಅಂತ ಹೇಳಿ ಸಪೋರ್ಟ್ ಮಾಡೋದ್ರಿಂದ ನಾನು ಇಷ್ಟು ಮಾಡ್ಲಿಕ್ಕೆ ಕಾರಣ. ಯಾಕೆಂದ್ರೆ ಇಲ್ಲಿ ಏನ್ ನೋಡುವಾಗ ನಮಗೆ ವೇಸ್ಟ್ ಅಲ್ಲಿ ಮಾಡಿದ್ದು ಅಂತ ಅನ್ಸಿದ್ರು ಕೂಡ ಅದಕ್ಕೆ ಈಗ ಪೇಂಟ್ ಬೇಕಾಗ್ತದೆ, ಸಿಮೆಂಟ್ ಬೇಕಾಗ್ತದೆ, ಅದೆಲ್ಲ ನಾವು ಹಣ ಕೊಟ್ಟು ತರಲೇಬೇಕಲ್ಲ. ಮಾಡುವ ವಸ್ತು ನಾವು ವೇಸ್ಟ್ ಅಂತ ಕಂಡ್ರು ಕೂಡ ಅದ್ರದ್ದೆಲ್ಲ ನಾವು ಇದು ಕೊಟ್ಟೆ ತರಬೇಕು ಹಣ ಕೊಟ್ಟು. ಹಾಗೆ ನಾನು ಅದರ ಫೋಟೋ ಕಳಿಸಿ ಇಂಥದ್ದೇ ಆಗ್ಬೇಕು ಅಂತ ಅದನ್ನೆಲ್ಲ ತಗೊಂಡು ಬರೋದು ಅವ್ರು. ಹಾಗಾಗಿ ಅವರ ಸಪೋರ್ಟ್ ಖಂಡಿತ ಉಂಟು. ಅಂದ್ರೆ ಇಲ್ಲಿ ಈಗ ಅವರು ಜ್ಯೋತಿಷಿ ಕೇಳುವವರು ಬರ್ತಾರೆ ಸರ್, ಅವರು ಕೆಲವರು ಇಂಟ್ರೆಸ್ಟ್ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವರೇ ನಾನೀಗ ಇವರು ಹೊರಗೆ ಅಲ್ಲಿ ಅವರ ಹತ್ರ ಇರ್ತಾರೆ, ನಾನು ಒಳಗೆ ಕಿಚನ್ ಅಲ್ಲಿ ಇರ್ತೇನೆ ಅಂತ ಗೊತ್ತುಂಟು. ಅವರಲ್ಲಿ ಗೇಟಿಂದ ಬರುವಾಗ್ಲೇ ಈ ಮನೆಯಲ್ಲಿ ಯಾರೋ ಕಲೆಗಾರರು ಇದ್ದಾರಲ್ಲ ಯಾರು ಅಂತ ಹೇಳಿ ಅಲ್ಲಿ ಕಿಚನ್ಗೆ ಬಂದು ಮಾತಾಡಿಸಿ ಹೋಗ್ತಾರೆ. ಅದು ನನಗೆ ಒಂದು ಸ್ವಲ್ಪ ಹೆಮ್ಮೆಯ ವಿಷಯವೇ. ಅವರು ಟೀಚರ್ ರಿಟೈರ್ಡ್ ಆಗಿ ಈಗ ಮನೆಯಲ್ಲಿ ಜ್ಯೋತಿಷ್ಯವನ್ನು ಮೊದಲೇ ಹೇಳ್ತಿದ್ರು, ಶಾಲೆಗೆ ಹೋಗುವಾಗ್ಲೂ ಕೂಡ ಹೇಳ್ತಾ ಇದ್ರು, ಆದ್ರೆ ಈಗ ಫುಲ್ ಟೈಮ್ ಹೇಳ್ತಿದ್ದಾರೆ. ಅಂದ್ರೆ ಅವರ ತಂದೆ ಕೂಡ ಜ್ಯೋತಿಷ್ಯ ಹೇಳುವವ್ರೆ, ಹಾಗೆ ಅವರಿಂದ ಅದು ಕಲ್ತು. ಅವರು ಸುಬ್ರಹ್ಮಣ್ಯ ಆಚಾರ್ಯ, ಹೌದು, ಅವರು 32 ವರ್ಷ SNV ಹೈಸ್ಕೂಲ್ ಅಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿದ್ದಾರೆ. SNV ಅಲ್ಲಿ ಹೌದು. ಅದು ಸರ್ ಅದು ಟಿವಿದು ಓಲ್ಡ್ ಟಿವಿದು ಬಾಕ್ಸ್ ಬರ್ತದಲ್ಲ ಸರ್ ಹಿಂದೆ, ಅದರಲ್ಲೆಲ್ಲ ಹಳೆಯ ಟಿವಿದು ಬಾಕ್ಸ್. ಇದನ್ನ ನೋಡಿದವರಿಗೆ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ರೀತಿಯ ಆಲೋಚನೆಗಳು ಹುಟ್ಟಬಹುದು. ಮೇಡಮ್, ನಿಜಕ್ಕೂ ನಿಮ್ಮನೆ ನಿಮ್ಮ ಈ ಕಲೆ, ಸೊ ನಿಮ್ಮ ಯಜಮಾನರಂತರು ಆಗ ನಾನು ಮೊದಲು ಕೇಳಿದೆ, ಸೊ ಆರಂಭದಲ್ಲೇ ನೀವು ಒಂಚೂರು ಮಾತಾಡಿ ಅಂತ. ಆಗ ಅವ್ರು ಹೇಳಿದ ಒಂದು ಮಾತು ನಿಜಕ್ಕೂ ನಂಗೆ ಸ್ಫೂರ್ತಿ ಆಯ್ತು. ಸೊ ನಾವೇನೇ ಇದ್ರು ಕೂಡ ಟೀಚಿಂಗ್ ಅಲ್ಲಿ ಶಾಲೆಯಲ್ಲೇ ನಾವು ಗಳಿಸಿದ್ದೇವೆ, ಆದ್ರೆ ಇದು ಗೃಹಿಣಿಯಾಗಿ ಮನೆಯಲ್ಲಿ ಇದ್ದುಕೊಂಡು ಅರಳಿದ ಕಲೆ. ಸೊ ಅವರೇ ಇದರಲ್ಲಿ ಹೈಲೈಟ್ ಆಗ್ಬೇಕು, ನಾನು ವಿಡಿಯೋದಲ್ಲಿ ಬರುದಿಲ್ಲ ಅಂತ ಹೇಳಿದ್ರು. ನಿಜಕ್ಕೂ ಕೂಡ ಇದೊಂದು ದೊಡ್ಡ ಸ್ಫೂರ್ತಿ ಅಂತ ಹೇಳ್ತಾ. ಮೇಡಮ್, ಇಲ್ಲಿ ಯಾರಾದ್ರೂ ಬರಬಹುದಾ ನಿಮ್ಮ ಮನೆಗೆ, ಯಾರೇ ಈ ರೀತಿಯ ಆಸಕ್ತಿ ಇರೋರು ಇದನ್ನ ನೋಡಬೇಕು, ಇದನ್ನ ಕಲಿಬೇಕು ಅನ್ನೋರಿಗೆ ನೀವೇನ್ ಕಲಿಸುವಂತದ್ದು? ಖಂಡಿತ ಕಲಿಸ್ತೇನೆ, ಅಂದ್ರೆ ಇಂಟ್ರೆಸ್ಟ್ ಉಂಟು. ಹಾಗೆ ಅಂದ್ರೆ ಇದೆಲ್ಲ ಟೀಚಿಂಗ್ ಅಂತಲ್ಲ, ಆದ್ರೆ ಒಂದು ಅವರಿಗೆ ಬೇಕಾಗುವಂತದ್ದು ಏನಾದ್ರೂ ಸಲಹೆಗಳು ಬೇಕಿದ್ರೆ ಖಂಡಿತ ಕೊಡಬಹುದು. ಥ್ಯಾಂಕ್ ಯು, ಅದು ಎಷ್ಟೋ ಜನರಿಗೆ ಇದೊಂದು ಸ್ಫೂರ್ತಿ ಆಗಬಹುದು ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ.